ಗ್ಯಾರಂಟಿ ಕಾರ್ಡ್ ಜಾರಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಷರತ್ತು ವಿಧಿಸುವ ಚರ್ಚೆ ಕುರಿತು ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಗ್ಯಾರಂಟಿ ಕಾರ್ಡ್ನಲ್ಲಿ ಯಾವುದೇ ಷರತ್ತುಗಳ ಬಗ್ಗೆ ಉಲ್ಲೇಖಿಸಿಲ್ಲ. ಗ್ಯಾರಂಟಿಗಳ ಜಾರಿ ಬಗ್ಗೆ ಜೂನ್ 1ರವರೆಗೆ ಕಾಯುತ್ತೇವೆ. ಷರತ್ತುಗಳು ಇಲ್ಲದೆ ಗ್ಯಾರಂಟಿಯನ್ನು ಜಾರಿ ಮಾಡಬೇಕು. ಒಂದು ವೇಳೆ ಷರತ್ತು ವಿಧಿಸಿದರೆ ಜೂನ್ 1ರಿಂದ ಹೋರಾಟ ಮಾಡ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಸಂಸದ ಪ್ರತಾಪ್ ಸಿಂಹ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಂಹ, ನಿಮ್ಮ ಮುಖ ನೋಡಿ ಜನ ಮತ ಹಾಕಿಲ್ಲ, ಗ್ಯಾರಂಟಿ ಕಾರ್ಡ್ ನೋಡಿ ಮತ ಹಾಕಿದ್ದಾರೆ ಅನ್ನೋದು ನೆನಪಿರಲಿ. ನಾವು ಸೋತಿದ್ದೇವೆ ಹೊರತು ಸತ್ತಿಲ್ಲ. ಕೊಟ್ಟ ಭರವಸೆ ಈಡೇರಿಸಿ. ರಾಜಸ್ಥಾನದಲ್ಲಿ ಇದೇ ರೀತಿ ಹೇಳಿ ಇವತ್ತಿನವರೆಗೂ ಜಾರಿ ಮಾಡಿಲ್ಲ. ಸಿದ್ದರಾಮಯ್ಯ ಅಥವಾ ನಾನು ಯಾರೋ ಆರ್ಥಿಕ ತಜ್ಞರಲ್ಲ. ಸಿಎಂ ಕುರ್ಚಿ ಅನ್ನೋದು ಯಾರ ಸ್ವತ್ತಲ್ಲ. ಆದರೆ ಪೊಲೀಸ್ ವ್ಯವಸ್ಥೆ ಅನ್ನೋದು ಶಾಶ್ವತ ಇರುತ್ತೆ. ವಿಧಾನಸೌಧದಲ್ಲಿ ಕುರಿತು ಪೊಲೀಸ್ ಇಲಾಖೆಗೆ ಧಮಕಿ ಹಾಕ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ಮೊದಲು ಪೊಲೀಸ್ ಇಲಾಖೆಗೆ ಧಮಕಿ ಹಾಕೋದನ್ನು ನಿಲ್ಲಿಸಿ ಎಂದು ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡಿದರು. ಅಲ್ಲದೆ ಈ ಫಲಿತಾಂಶ ಲೋಕಸಭಾ ಚುನಾವಣೆ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ, ದೇಶಕ್ಕೆ ಎಂಥ ನಾಯಕ ಬೇಕು ಅನ್ನೋದನ್ನು ಕನ್ನಡಿಗರಿಗೆ ಗೊತ್ತು ಅನ್ನೋ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡೋ ಭರವಸೆಯನ್ನು ವ್ಯಕ್ತಪಡಿಸಿದರು. ಪ್ರತಾಪ್ ಸಿಂಹ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮಾತಾಡಿದ್ರೆ, ಬಟ್ ಷರತ್ತುಗಳ ಬಗ್ಗೆ ಉಲ್ಲೇಖಿಸಿಲ್ಲ. ಅಂದ್ರೆ ನಾವೇನು ಷರತ್ ಹಾಕಲ್ಲ ಅಂತ ಹೇಳಿಲ್ವಲ್ಲ ಕಾಂಗ್ರೆಸ್ ಅವರು. ನಾವು ಗ್ಯಾರಂಟಿ ಕಾರ್ಡ್ ಜಾರಿ ಮಾಡ್ತೀವ್ರಿ, ಷರತ್ ಹಾಕಲ್ಲ ಅಂತ ಹೇಳಿಲ್ವಲ್ಲ. ನೋಡೋಣ, ಅದು ಎಲ್ಲರಿಗೂ ಕುತೂಹಲ ಇದೆ. 10 kg ಷರತ್ತೇನ ಹಾಕಲ್ಲ, ಕೊಡ್ತಾರೆ. ಬಸ್ ಫ್ರೀ ವ್ಯತ್ಯಾಸ ಆಗ್ಬೋದು. ಅದ್ರಲ್ಲಿ ಏನ್ ವ್ಯತ್ಯಾಸ ಆಗ್ಬೋದು ಅಂದ್ರೆ, ಈಗ ರಾಜ್ಯಾಂಶ ಲಕ್ಸುರಿ ಬಸ್ಗೆ ಅವಕಾಶ ಕೊಡದೇ ಇರ್ಬೋದು. ಸಾಮಾನ್ಯ ಮಹಿಳೆಯರು, ಸಾಮಾನ್ಯ ಜನ ರಾಜ್ಯಾಂಶ ಹೋಗಲ್ಲ. ಸೊ ನಮ್ಗೆ ಬೇಕಿರೋದು ಈಗ ಬೆಂಗಳೂರಲ್ಲಿ BMTC ಫ್ರೀ ಕೊಟ್ಟರೆ ಸಾಕು, ಬೆಂಗಳೂರು ಜನ ಓಡಾಡ್ತಾರೆ. ಅದು ನೋಡ್ಬೇಕು. ಪದವಿ ವಿದ್ಯಾರ್ಥಿಗಳಿಗೆ ಲಾಸ್ಟ್ 2 years ಅಂತ ಮಾತ್ರ ಹೇಳ್ತಾರೆ. 1 ವರ್ಷ ಅಕಾಡೆಮಿಕ್ ಇಯರ್ 2022-23ನೇ ವರ್ಷದಲ್ಲಿ, ಅಂದ್ರೆ 23ರಲ್ಲಿ ಏನ್ ಮಾರ್ಚ್ ಅದು ಜೂನ್ ಮಾರ್ಚ್ ಮೇ ಇದು ಪಾಸ್ ಆಗಿರ್ತಾರೆ, ಪಾಸ್ಡ್ ಔಟ್ ಅವ್ರಿಗೆ ಕೊಡ್ತೀವಿ. ಪ್ರತಾಪ್ ಸಿಂಹ ಅವ್ರಿಗೆ ಅಥವಾ ಬಿಜೆಪಿ ಅವ್ರಿಗೆ ಇಲ್ಲಿವರೆಗೆ ಯಾರೇ ಡಿಗ್ರಿ ಮಾಡ್ಕೊಂಡು ಕೂತವ್ರು ಎಲ್ಲರಿಗೂ ಕೊಡ್ಬೇಕಂತ ಹೆಂಗ್ ಸಾಧ್ಯ ಅದು? ಸೊ ನೋಡ್ಬೇಕು. ಆಮೇಲೆ ಪೊಲೀಸ್ ಇಲಾಖೆಯನ್ನ ಅವ್ರಿಗೆ ಹೆಂಗ್ ಬೇಕು ಕಾಲ ಕಸ ಮಾಡ್ಕೊಂಡ್ರಂತ ಎಲ್ಲಾ ಉದಾಹರಣೆಗಳು ಎಲ್ಲಾ ಸರ್ಕಾರದಲ್ಲೂ ಇದೆ. ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತು ಅದನ್ನ ಸ್ಪಷ್ಟವಾಗಿ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ನಾವು ಪೊಲೀಸ್ ಇಲಾಖೆಯನ್ನ ನಮ್ಮ ಕಾಲ ಕಸ ಮಾಡ್ಕೊಂಡಿದ್ವಿ, ನಾವ್ ಹೇಳ್ದಂಗೆ ಕೇಳ್ತಿದ್ರು ಪೊಲೀಸ್ ಅವರು ಅಂತ. ಇದೇನು ಹೊಸದೇನಲ್ಲ. ಬಿಜೆಪಿಗಳು ಧಮಕಿ ಹಾಕಿದ್ದಾರೆ, ಬಿಜೆಪಿಯವ್ರಿಗೆ ಹೆಂಗ್ ಬೇಕು ಹಂಗ ಆಳ್ವಿಕೆನ ಮಾಡ್ಕೊಂಡು ಹೋಗಿದ್ದಾರೆ. ಯಾರಿಗೆ ಬೇಕು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. SI ಆಗಿರ್ಬೋದು ಅಥವಾ ಇನ್ಸ್ಪೆಕ್ಟರ್ ಆಗಿರ್ಬೋದು, ACP ಇನ್ನೊಬ್ರು ಮಗದೊಬ್ರು, ಅವ್ರಿಗೆ ಯಾರಿಗೆ ಬೇಕೋ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಸ್ಕೊಳ್ತಾರೆ. ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಕೆಲಸ ಮಾಡ್ಸ್ಕೊಳ್ತಾರೆ. ಅದು ಪ್ರತಿಯೊಂದು ಸರ್ಕಾರ ಮಾಡಿದಾಗ್ಲೂ ಮಾಡಂತ ಅತಿ ಕೆಟ್ಟ ನೀಚ ಕೆಲಸ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು. ಪೊಲೀಸ್ ಅವ್ರನ್ನ ಒಂದ್ರೆ ಫುಟ್ಬಾಲ್ ತರ ಆಡಿಸ್ತಾರೆ. ಸೊ ಪ್ರತಾಪ್ ಸಿಂಹ ಏನು ನಾವು ಸಚ್ಚಾರಿತ್ರಂದ್ರು, ನಾವು ಪೊಲೀಸರನ್ನ ಅದ್ಭುತವಾಗಿ ನಡ್ಸ್ಕೊಂಡಿದ್ವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದು ಪ್ರತಾಪ್ ಸಿಂಹ ಅವ್ರಿಗೂ ಗೊತ್ತು. ಅವ್ರ ಉದ್ದೇಶ ಪೂರ್ವಕವಾಗಿ ರಾಜಕಾರಣಕ್ಕೋಸ್ಕರ ಹೇಳಿಕೆ ಕೊಟ್ರೆ ಏನ್ ಮಾಡಕ್ಕಾಗಲ್ಲ. ಬಿಜೆಪಿ ಸರ್ಕಾರನ ಇದು ಮಾಡಿದೆ. ಯಾಕೆ ಅವ್ರಿಗೆ ಬೇಕಾದವ್ರನ್ನ ಆಯಾ ಕಟ್ಟಿನ ಸ್ಥಳದಲ್ಲಿ ಇಟ್ಕೊಂಡಿರ್ಲಿಲ್ವಾ? ಯಾರ್ಗ್ ಬೇಕು ಅವ್ರನ್ನ SI ಗಳನ್ನ, ಇನ್ಸ್ಪೆಕ್ಟರ್ಗಳನ್ನ, ACP ಗಳನ್ನ, DCP ಗಳನ್ನ. ಹುಣಸೂರಲ್ಲಿ ಹನುಮಂತ ಜಯಂತಿ ಪ್ರಯುಕ್ತ ಪ್ರತಾಪ್ ಸಿಂಹ ಮತ್ತೆ ರವಿ ಡಿ ಚನ್ನಣ್ಣನ್ ಅವರಿಗೆ ಎಷ್ಟೆಲ್ಲ ಗಲಾಟೆ ಆಗಿತ್ತು. ರವಿ ಡಿ ಚನ್ನಣ್ಣನ್ ಅವ್ರು ಮೈಸೂರು SP ಇದ್ದಾಗ ಅವಾಗ ಬಳಸ್ಕೊಳ್ಳಿಲ್ವ? ಅವ್ರ ಸಂಸದರಾಗಿ ಚಲಾಯಿಸ್ಲಿಲ್ವಾ? ಯಾವೆಲ್ಲ ಅಧಿಕಾರ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಪೊಲೀಸರನ್ನ ಫುಟ್ಬಾಲ್ ತರ ಆಡ್ತಾರೆ. ಹೌದು, ಅದ್ರಲ್ಲಿ ಡೌಟೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಅದು ನೋಡಿದ್ವಿ ನಾವು ಏನೆಲ್ಲ ಆಗಿದೆ ಅಂತ. ಹಿಂದೆ ಕೂಡ ಸಾಕಷ್ಟು ಮಾತ್ರ ಉದಾಹರಣೆಗಳಿದಾವೆ. ಆಯ್ತಪ್ಪ, ಈಗ FIR ಆಗಿದೆ ಯಾರ ಮೇಲೆ? ಅಶ್ವಥ್ ನಾರಾಯಣ ಮತ್ತೆ ಹರೀಶ್ ಪುಂಜ ಮೇಲೆ. ಹಿಂದೆ ಯಾಕೆ ಮಾಡ್ತಿಲ್ಲ? ಹೌದು, ಈಗ ಯಾಕೆ ಮಾಡ್ಸಿದ್ರಿ? ಕಾಂಗ್ರೆಸ್ ಹೇಳ್ತಾ ದ್ವೇಷ ರಾಜಕಾರಣ ಮಾಡ್ತೀವಿ ಅಂತ. ಆಯ್ತು, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಈ ತರ ಒಬ್ಬ ಮಾಜಿ CM ಅನ್ನ ತಿಪ್ಪು ಹೊಡೆದಂಗೆ ಹೊಡೆದಾಕೆ ಅಂದ್ರೆ ಅದು ಏನು ಒಂದ್ ರೀತಿ ಅಸಂವಿಧಾನಿಕ ಹೊರಡೆ ಅಲ್ವಾ? ಅದು ಹೊಡೆದಾಕಿ ಅಂದ್ರೆ ಕೇಸ್ ಹಾಕ್ಬೇಕಾಗಿತ್ತು. ಅವತ್ತ ಹಾಕ್ಲಿಲ್ಲ. ಸೊ ಇವತ್ತು ಪ್ರತಾಪ್ ಸಿಂಹ ಮಾತಾಡೋ ಪೊಲೀಸ್ ಇಲಾಖೆ ಹೆಂಗ್ ಬೇಕು ನಡ್ಸ್ಕೊಳ್ತೀರಾ ಅಂತ ಎಲ್ಲಾ ಸರ್ಕಾರಗಳು ಮಾಡಿದ್ದೆ. ಅದು ಮಾಡಬಾರ್ದು, ನಾವು ಮಾಡಿ ಅಂತ ಹೇಳ್ತಿಲ್ಲ, ಮಾಡಬಾರ್ದು. ಬಿಜೆಪಿ ಗೌರ್ಮೆಂಟ್ ಮಾಡಿದೆ, ಕಾಂಗ್ರೆಸ್ ಗೌರ್ಮೆಂಟ್ ಅದನ್ನೇ ಮಾಡ್ತಾ ಇದೆ. ಮಾಡಂಗಿಲ್ಲ, ಮಾಡಬಾರ್ದು ಅಂತ. ಬಟ್ ನೆನ್ನೆ ಇವರು DK ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು, ನಮ್ಗೆ ದುಡ್ಡು ಕೊಡಬೇಡಿ, ನೀವು ನಿಮ್ ಕೆಲಸ ನೀವು ಮಾಡಿ ತೋರಿಸಿ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ರು. ಸೂಪರ್. ಹಂಗ್ ನಡ್ಕೊಬೇಕು. ಬರೀ ಮಾತಲ್ಲಿ ಹೇಳಿದ್ರಲ್ಲ DK ಶಿವಕುಮಾರ್ ಕೂಡ, ನಡ್ಕೊಬೇಕು. ನಿಜ. ಯಾಕಂದ್ರೆ ಅತಿ ಹೆಚ್ಚು ದುಡ್ಡು ಸರ್ಕ್ಯುಲೇಷನ್ ಆಗೋದು ಈ ಪೊಲೀಸ್ ಇಲಾಖೆಗಳಿಂದ. ಹೆಂಗ್ ಬರ್ತಾಯನ ನೋಡೋಣ, ಏನ್ ಮಾಡ್ತಾರ ಅಂತ. ಪ್ರತಾಪ್ ಸಿಂಹ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ ಪೊಲಿಟಿಷಿಯನ್ಸ್ಗೆ, ಆ ಲೆಕ್ಕಕ್ಕೆ ಹೋಗಿದೆ.